ನೀವು ಜೀವನದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಗ್ರೂಪ್ ಎ ಗ್ರೂಪ್ ಬಿ ಅಥವಾ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಿಗೋಸ್ಕರ ಬಹಳನೇ ಕಷ್ಟವನ್ನ ಪಡ್ತಾ ಇದ್ರೆ ಅಥವಾ ಏನಾದರೂ ಈಗ ಉದ್ಯೋಗ ಮಾಡ್ತಾ ಉದ್ಯೋಗದಲ್ಲಿ ಪ್ರಮೋಷನ್ ಬೇಕು ಅಥವಾ ಉದ್ಯೋಗದಲ್ಲಿ ಕಿರಿಕಿರಿಗಳಾಗ್ತಾ ಇದ್ರೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಇನ್ಕ್ರಿಮೆಂಟ್ ಏನಾದರೂ ಬೇಕು ಇಂತಹ ಸಮಸ್ಯೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸಮಸ್ಯೆಗಳು ಏನಾದರೂ ಇತ್ತು ಅಂದರೆ ಈ ಒಂದು ನಿಯಮವನ್ನು ಪಾಲಿಸಿ ನೋಡಿ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಆದಷ್ಟು ಬೇಗ ನಿಮಗೆ ಉದ್ಯೋಗ ಇಲ್ಲದಂತಹ ನಿರುದ್ಯೋಗಿಗಳಿಗೆ ಉದ್ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇದ್ರೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರ್ತಾ ಇಲ್ಲ ಇನ್ನೇನು ಕೆಲಸ ಎಲ್ಲ ಆಗಬೇಕು ಎಲ್ಲ ಕಡೆ ಅಪ್ರೂವಲ್ಗಳಾಗಿದೆ ಇನ್ನೇನು ಕೆಲಸ ಸಿಗಬೇಕು ಅನ್ನೋಷ್ಟರಲ್ಲಿ ಏನೋ ಒಂದು ಎಡವಟ್ಟಿಂದ ಆ ಕೆಲಸವನ್ನು ಕಳ್ಕೊಳ್ತಾ ಇದ್ರೆ ಅಥವಾ ಅಂತಹ ದೋಷಗಳು ಉಂಟಾಗ್ತಾ ಇದ್ರೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಎಲ್ಲ ಸಮಸ್ಯೆಗಳು ಕಳೆದು ಹೋಗುತ್ತೆ ಈ ತಂತ್ರವನ್ನು ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಿದ್ರೆ ಬೇಗನೆ ಫಲ ಕೊಡುತ್ತೆ ಅನ್ನೋದನ್ನು ವಿಶೇಷವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡ್ತಕ್ಕಂತಹ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕುವವರು ಅರ್ಜಿ ಹಾಕಿದ ನಂತರ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು ಈಗೇನಾದರೂ ಕೆಲಸಕ್ಕೆ ಹೋಗ್ತಾ ಇದ್ರೆ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಅಥವಾ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾ ಇದ್ರು ಕೂಡ ಅಂತಹವರು ಕೂಡ ಈ ತಂತ್ರವನ್ನು ಮಾಡಬಹುದು ಉದ್ಯೋಗದಲ್ಲಿ ಕಿರಿಕಿರಿ ಇದ್ದರೆ ಅಂತಹವರು ಕೂಡ ಇದನ್ನು ಮಾಡ್ಬೋದು ಏನು ಮಾಡಬೇಕು ನೀವು ಮುಖ್ಯವಾಗಿ ಸ್ವಲ್ಪ ಕ್ಯಾಲೆಂಡರ್ ಕಡೆ ಗಮನವನ್ನು ನೀಡಬೇಕು ಕ್ಯಾಲೆಂಡರ್ನಲ್ಲಿ ನಕ್ಷತ್ರಗಳು ಇಂಥ ದಿನ ಇಂತಹ ನಕ್ಷತ್ರಗಳು ಬರುತ್ತೆ ಅಂತ ಅಲ್ಲಿ ಬರೆದಿರ್ತಾರೆ ಅಂತಹ ಕ್ಯಾಲೆಂಡರ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಕ್ಯಾಲೆಂಡರ್ನಲ್ಲಿ ಯಾವ ದಿನ ಯಾವ ನಕ್ಷತ್ರಗಳಿದೆ ಅಂತ ತಿಳ್ಕೊಂಡು ನೀವು ಹುಟ್ಟಿರ್ತಕ್ಕಂತಹ ಜನ್ಮ ನಕ್ಷತ್ರ ಅಂತ ಒಂದಿರುತ್ತೆ ಅದನ್ನು ನೀವು ಜಾತಕ ಬರೆಸಬೇಕಾದ್ರೆ ಅಥವಾ ಪುರೋಹಿತರ ಹತ್ರ ಪಂಡಿತರ ಹತ್ರ ಕೇಳಿ ತಿಳ್ಕೊಳ್ಬೇಕಾಗುತ್ತೆ ನೀವು ಹುಟ್ಟಿದ ದಿನಾಂಕದ ಅನುಸಾರವಾಗಿ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೊಂಡು ಜನ್ಮ ನಕ್ಷತ್ರ ಏನಾದರೂ ಸೋಮವಾರ ಬಂದರೆ ಸೋಮವಾರದ ದಿನ ಈ ಕೆಲಸವನ್ನು ಮಾಡಬೇಕು ಅಥವಾ ಜನ್ಮ ನಕ್ಷತ್ರ ಯಾವ ದಿನ ಯಾವ ದಿನಾಂಕ ಬರುತ್ತೆ ನೋಡಿಕೊಂಡು ಈ ತಂತ್ರವನ್ನು ಮಾಡಬೇಕಾಗುತ್ತೆ ನೀವು ತುಳಸಿ ಗಿಡ ಹಾಗೂ ದಾಳಿಂಬೆ ಗಿಡ ಎರಡೂ ಗಿಡವನ್ನು ಅಕ್ಕಪಕ್ಕದಲ್ಲಿ ನೆಡಬೇಕಾಗುತ್ತೆ ತುಳಸಿ ಗಿಡ ಹಾಗೂ ದಾಳಿಂಬೆ ಗಿಡ ಎರಡೂ ಗಿಡವನ್ನು ಅಕ್ಕಪಕ್ಕದಲ್ಲಿ ನೆಟ್ಟು ಆ ಎರಡೂ ಗಿಡಗಳ ಮುಂಭಾಗದಲ್ಲಿ ಒಂದು ಮಣ್ಣಿನ ದೀಪವನ್ನು ಹಚ್ಚಬೇಕು ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ಎರಡು ಬತ್ತಿಗಳನ್ನು ನೀವು ಒಂದು ಬತ್ತಿಯನ್ನಾಗಿ ಮಾರ್ಪಾಡು ಮಾಡಿಕೊಂಡು ನೀವು ತುಪ್ಪದ ದೀಪವನ್ನು ಹಚ್ಚಬೇಕು ಈ ರೀತಿಯಾಗಿ ಜನ್ಮ ನಕ್ಷತ್ರ ಯಾವ ದಿನ ಬರುತ್ತೆ ಅಂತ ಕ್ಯಾಲೆಂಡರ್ನಲ್ಲಿ ನೋಡಿಕೊಂಡು ಅವತ್ತಿನ ದಿನವೇ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಈ ಕೆಲಸವನ್ನು ಮಾಡಬೇಕಾದ್ರೆ ಬಹಳನೇ ಮುಖ್ಯವಾದಂತಹ ನಿಯಮಗಳನ್ನ ಪಾಲಿಸಬೇಕು ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವಿಸಿರಬಾರ್ದು ಹೆಣ್ಣು ಮಕ್ಕಳೇನಾದರೂ ಈ ಕೆಲಸವನ್ನು ಈ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರ ತಿಂಗಳ ಸಮಸ್ಯೆಗಳು ಏನಾದರೂ ಇದ್ದರೆ ದಿನಾಂಕಗಳನ್ನ ಸ್ವಲ್ಪ ತಿಳ್ಕೊಳ್ಬೇಕು ಜನ್ಮ ನಕ್ಷತ್ರ ಪ್ರತಿ ತಿಂಗಳು ಬರ್ತಾ ಇರುತ್ತೆ ನಿಮಗೆ ಯಾವ ದಿನಾಂಕ ಅನುಕೂಲತೆ ಆಗುತ್ತೆ ಯಾವ ಜನ್ಮ ನಕ್ಷತ್ರದಲ್ಲಿ ನಿಮಗೆ ವಿಶೇಷವಾಗಿ ಸ್ವಲ್ಪ ಮಾಡಬೇಕು ಪೂಜೆಯನ್ನು ಮಾಡ್ಕೊಳ್ಬೇಕು ಉದ್ಯೋಗದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅಥವಾ ಉದ್ಯೋಗಕ್ಕೋಸ್ಕರ ಸುತ್ತಾ ಇದ್ದೀವಿ ಉದ್ಯೋಗ ಸಿಗಬೇಕು ಅಂತ ಬಹಳನೇ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿ ನೋಡಿ ಎಲ್ಲ ರೀತಿಯಾದಂತಹ ಉದ್ಯೋಗದ ಸಮಸ್ಯೆಗಳು ಕಳೆಯುತ್ತೆ ಆದಷ್ಟು ಬೇಗ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಏನಕ್ಕೋಸ್ಕರ ತುಳಸಿ ಗಿಡ ಹಾಗೂ ದಾಳಿಂಬೆ ಗಿಡವನ್ನೇ ನೆಡಬೇಕು ಅನ್ನೋದಾದರೆ ದಾಳಿಂಬೆ ಗಿಡ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಗೆ ಬಲು ಇಷ್ಟವಾದಂತಹ ಗಿಡ ತುಳಸಿ ಗಿಡ ಅಂದರೆ ಸಾಕ್ಷಾತ್ ಶ್ರೀ ವಿಷ್ಣುವಿಗೆ ಬಲು ಪ್ರಿಯವಾದಂತಹ ಗಿಡ ಈ ಎರಡೂ ಗಿಡಗಳ ಮುಂಭಾಗದಲ್ಲಿ ತುಪ್ಪದ ದೀಪವನ್ನು ಮಣ್ಣಿನ ದೀಪವನ್ನು ನೀವು ಹಚ್ಚಿದ್ರೆ ಶನಿದೋಷಗಳು ಕಳೆಯುತ್ತೆ ಎಲ್ಲ ದೋಷಗಳು ಎಲ್ಲ ಅಡೆತಡೆಗಳು ಕಳೆದು ಉದ್ಯೋಗಕ್ಕೆ ಒಂದು ದಾರಿ ಅನ್ನೋದಾಗುತ್ತೆ ಬಹಳ ಭಕ್ತಿಯಿಂದ ಮಡಿಯಿಂದ ಈ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಮುಖ್ಯವಾಗಿ ತಿಳ್ಕೊಳ್ಳಿ ಕನ್ಫ್ಯೂಷನ್ಸ್ ಬೇಡ ಗೊಂದಲಗಳು ಬೇಡ ಜನ್ಮ ನಕ್ಷತ್ರ ಅಂತ ಒಂದು ಇರುತ್ತೆ ಜನ್ಮ ನಕ್ಷತ್ರ ನೀವು ಹುಟ್ಟಿರ್ತಕ್ಕಂತಹ ಸಮಯ ದಿನವನ್ನು ಆಧರಿಸಿ ಒಂದು ಜನ್ಮ ನಕ್ಷತ್ರ ಅಂತ ಇರುತ್ತೆ ಯಾವ ನಕ್ಷತ್ರದಲ್ಲಿ ನೀವು ಹುಟ್ಟಿರ್ತೀರ ಉದಾಹರಣೆಗೆ ಸ್ವಾತಿ ನಕ್ಷತ್ರ ಅಂತ ನಿಮ್ಮದು ಇರುತ್ತೆ ಜನ್ಮ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂತ ಕ್ಯಾಲೆಂಡರ್ನಲ್ಲಿ ಇಂತಹ ದಿನಾಂಕದಲ್ಲಿ ಸ್ವಾತಿ ನಕ್ಷತ್ರ ಬರುತ್ತೆ ಅಂತ ಬರೆದಿರ್ತಾರೆ ಅಂತಹ ದಿನಗಳಂದು ಈ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಆದಷ್ಟು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮಾಡಿದರೆ ಒಳ್ಳೆಯದು ಇಲ್ಲ ಗುರುಗಳೇ ನಮ್ಗೆ ಆಗೋದಿಲ್ಲ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮಾಡೋಕ್ಕಾಗಲ್ಲ ಅಂದರೆ ಒಂದು 12 ಗಂಟೆಯ ಒಳಗಾಗಿ ಬೆಳಗಿನ ಸಮಯವೇ ಮಾಡಿದ್ರೆ ಬಹಳನೇ ಒಳ್ಳೆಯದು ಈಗ ಅಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥವ್ರು ಅಥವಾ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಜಾಗದ ಕೊರತೆ ಅನ್ನೋದಿರುತ್ತೆ ಗಿಡಗಳನ್ನ ನೆಡೋದಕ್ಕೆ ಅಂಥವ್ರು ಏನು ಮಾಡಬೇಕು ತಮ್ಮ ಸ್ನೇಹಿತರ ಮನೆಗಳಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಯಾರಿಗಾದರೂ ಅಕ್ಕಪಕ್ಕ ಖಾಲಿ ಸೈಟ್ಗಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು
ಶುದ್ಧವಾದಂತಹ ಜಾಗ ಇರತಕ್ಕಂತಹ ಜಾಗದಲ್ಲಿ ನೀವು ಏನು ಮಾಡಬೇಕು, ಗಿಡವನ್ನು ನೆಡಬಹುದು. ಸ್ನೇಹಿತರ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ಒಳಗಡೆನೆ ಸ್ವಲ್ಪ ಪಾಟ್ನಲ್ಲಿ ಎರಡು ಕಡೆನೂ ಗಿಡವನ್ನು ನೆಟ್ಟು ಪೂಜೆಯನ್ನು ಮಾಡಿ ಆ ಗಿಡವನ್ನು ಬೆಳೆಸ್ತಾ ಬರಬೇಕು. ಆ ಗಿಡಕ್ಕೆ ಪ್ರತಿನಿತ್ಯ ನೀರನ್ನು ಹಾಕಿ ಪೋಷಣೆಯನ್ನು ಮಾಡ್ತಾ ಬರಬೇಕು. ಈ ತಂತ್ರವನ್ನು ಮಾಡ್ತಾ ಬನ್ನಿ, ಆ ಗಿಡ ಯಾವ ರೀತಿ ಬೆಳೆಯುತ್ತೋ ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ, ಪ್ರಮೋಷನ್ಸ್ಗಳು ಸಿಗುತ್ತೆ, ಕಿರಿಕಿರಿಗಳು ಶತ್ರುಗಳ ಒಂದು ಕಾಟ ಅನ್ನೋದು ಕಡಿಮೆ ಆಗುತ್ತೆ. ಯಾರಿಗೆ ಉದ್ಯೋಗ ಇಲ್ಲ ಅಂಥವ್ರಿಗೂ ಕೂಡ ಉದ್ಯೋಗ, ಅದರಲ್ಲೂ ಕೂಡ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಯಾರು ಸರ್ಕಾರಿ ಕೆಲಸಕ್ಕೆ ಮುಖ್ಯವಾಗಿ ಅರ್ಜಿ ಹಾಕಿರ್ತೀರಾ ಅಂತಹವರು ಈ ತಂತ್ರವನ್ನು ಹಿಡಿದು ನೋಡಿ, ಎಲ್ಲ ರೀತಿಯಾದಂಥ ಕಷ್ಟಗಳು ಕಳೆಯುತ್ತೆ, ಕೈಗೆ ಬಂದಂಥ ತುತ್ತು ಬಾಯಿಗೆ ಕೂಡ ಬರುತ್ತೆ, ಯಾವುದೇ ರೀತಿ ಮಿಸ್ ಅನ್ನೋದಾಗೋದಿಲ್ಲ ಉದ್ಯೋಗಗಳು. ಈ ತಂತ್ರ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮಿ ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.